ಕ್ರಮ ಸಂಖ್ಯೆ 8 ಅದರಲ್ಲೇ ನಮ್ಮ ನಿಮ್ಮ ನಂಟು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನ್ ಹುಷಾರು ಮಾಡ್ಬಿಟ್ಟು ದುಡ್ಡು ಕೇಳು ಅಪ್ಪ ನಮ್ ಜಾಗ ಒಂದ್ ಪಾಂಪ್ಲೇಟ್ ಹುಡ್ಸ್ಕೊಂಡ್ಬಂದೆ 1 ರೂಪಾಯಿ ಖರ್ಚು ಮಾಡಿ ಅಮ್ಮ ಬಾಲೆಂಡ್ ಸುತ್ಕೊ ಹೋಯ್ತವಳು ಏನ್ ಮಾಡೋದು ನೋಡಿ ಬಾಲೆಂಡ್ ಸುತ್ಕೊ ಹೋಯ್ತಾ ಅಲ್ಲಿ ನನಗೆ ಹತ್ತತ್ರ 250 ಊರು ತಿರುಗಿದ್ದೀನಿ ಜಿಗುಪ್ಸೆ ಬರಿಸ್ತಿದ್ದೀರಪ್ಪ ಇವತ್ತು ನಾನು ಮಂಡ್ ಬಿದ್ದಿದ್ದೀನಿ ಅನ್ಕೊಂಡ್ಬಂದೆ ಮನೆಯಿಂದ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ನೀವ್ ಹಿಂಗ್ ಮಂಡ್ ಬಿದ್ದಿದ್ದೀರಿ ನಂಗೆ ಹೆಂಗ್ ಗೊತ್ತಿತ್ತು ಅಯ್ಯಯ್ಯಪ್ಪ ಬಾಯಿ ಬಿಟ್ಟು ಹೇಳಲ್ರಿ ಒಬ್ರುವೆ ಸಮಸ್ಯೆಗಳ ಬಗ್ಗೆನೆ ಮಾತಾಡೋಲ್ರಿ ಏಕ್ ಬಂದಿದ್ದೆ ಅಂತಾನು ಕೇಳಕ್ಕಿಲ್ಲ ನಿಮ್ ರಾಜಕಾರಣಿಗಳು ನಿಮ್ಮನ್ನ ಬಳಸ್ಕೊಂಡ್ರದೇ ಹಿಂಗೆ ಏ ನಮ್ ಜನ ಮೂಕರು ಮಾತಾಡಿಕ್ಕಿಲ್ಲ ತಕ ಒಂದ್ 500 ಮಾಡ್ಕೊ ನಡಿ ಓಟ್ ಹಾಕ್ಸ್ಕೊ ಒಬ್ಬನೇ ಒಬ್ಬ ರಾಜಕಾರಣಿ ನಿಮ್ಮೂರ ಹತ್ರ ಬರ್ತಾರಲ್ಲ ಅವ್ರನ್ನ ಹತ್ರ ಕೇಳಿ ನೋಡೋದು ಅಗ್ರಿಮೆಂಟ್ ಹಾಕೊಡೋ ಏನ್ ಕೆಲಸ ಮಾಡ್ತೀಯ ಅದನ್ನ ಗೆದ್ಮೇಲೆ ಅಂತ ತಿರುಗಿ ನೋಡಿಕ್ಕಿಲ್ಲ ಗಡಿಕೆ ಯಾರೋ ಒಬ್ಬ ಬಂದ್ರೆ ಅದನ್ನ ನೀವು ಬಳಸ್ಕೊಳ್ಳೋದು ಇಲ್ಲ ನಾನು ಇನ್ನೇನ್ ಮಾಡೋದ ಓದೋದ್ ಕಡೆ ಮಕ್ಕಳಾಡ್ಸ್ಕೊಂಡೋಯ್ತೀನಿ ಮುದ್ದಾಗಿರೋ ಮಕ್ಕಳು ಸಿಗ್ತಾ ಊರಿಗೆ ಬಂದರುವೆ 6 ತಿಂಗಳು 3 ತಿಂಗಳು ಮಕ್ಕಳು ಎತ್ಕೊಂಡು ಎತ್ಕೊಂಡು ಆಟಾಡಿಸ್ಕೊಂಡು ಅವರು ಅವಾರ ಪಾಪ ನೋಡ್ತವೆ ಒಬ್ರು ಬಂದು ಒಬ್ಬ ಅಭ್ಯರ್ಥಿ ನಾವ ಕರ್ನಾಟಕದಿಂದ ಮೂಲೆಯಿಂದ ಬಂದಿದ್ದೀವಿ ನಮಗೂ ಮಂಡ್ಯಕ್ಕೆ ಸಂಬಂಧನೇ ಇಲ್ಲ ಇವ್ರು ಮಾತಾಡಿದ್ರಲ್ಲ ಇವ್ರ್ಯಾರು ಗೊತ್ತಾ ಗೊತ್ತಿರಿಕ್ಕಿಲ್ಲ ಚಿಕ್ಕಮಗಳೂರಲ್ಲಿ ಆಸ್ಪತ್ರೆ ಐತೆ ಡಾಕ್ಟ್ರು ನಿಮ್ಗಳಿಗೆ ಅರಿವಿಲ್ಲ ಕೇಳೋ ತಾಳ್ಮೆ ಅಂತೂ ಇಲ್ವೇ ಇಲ್ಲ ನಗ್ತೀರಿ ಅಂದ್ರೆ ಅಂದ್ರೆ ಬೈದ್ರು ನಗ್ತೀರಿ ಒಗ್ಳೂರು ನಗ್ತೀರಿ ಏನಂದ್ರು ನಗ್ತೀರಿ ಜನ ನೋಡಿ ಏನು ಇಲ್ಲ ಯಾಕಂದ್ರೆ ಹೋಗೋತೆಗೆ ಅಂತ ಈಗ ನೀನ್ ಹಾಕೋ ಓಟಿಂದ ಏನ್ ಪ್ರಯೋಜನ ನಿನಗೆ ಗೊತ್ತಾ ಗೊತ್ತಜ್ಜೆ ಏನ್ ಲಾಭ ಹೇಳು ಏನು ಲಾಭ ಇಲ್ಲ ಆಗತ್ತೆ ಹೋಗತ್ತೆ ಸರಿ ಹಂಗಾರೆ ಧನ್ಯವಾದ ನಿಮ್ಗೆಲ್ಲ ಒಂದು ಅಗ್ರಿಮೆಂಟ್ ಪತ್ರ ಉಳಿಸ್ಕೊಟ್ರಿ ಥ್ಯಾಂಕ್ ಯು ಕಾಲ ಬದಲಾಗಿಲ್ಲ ಕಾಲ ಕರೆಕ್ಟ್ ಆಗೈತೆ ನೀವು ಬದಲಾಯ್ತಿಲ್ಲ ಇಷ್ಟನೇ ಕೇಳ್ಬಿಟ್ಟು ಹೋಗೋಣ ಅವ್ರೇ 4 ಜನ ಕೇಳ್ತಾರೆ ಈಗ ಯಾರೋ ಒಬ್ಬ ಬಂದ್ಬಿಟ್ಟು 10 ಜನಕ್ಕೆ 500 ರೂಪಾಯಿ ಹಂಚ್ಬಿಟ್ಟೋದ್ರೆ ಇಡೀ ಊರಿಗೆ ಕೊಟ್ಟಿಲ್ಲ ಅಂದ್ರೆ ಇಡೀ ಊರಿಗೆ ಟಮ್ ಟಮ್ ಆಗ್ಬಿಟ್ಟಿರ್ತದೆ ಅಲ್ವಾ ಒಳ್ಳೆ ವಿಷಯ ಹೇಳಕ್ ಬಂದಿದ್ದೀವಿ ಈಗ ಅದನ್ನು ಟಮ್ ಟಮ್ ಮಾಡಿ ನೋಡೋಣ ಅದ್ಯಾರು ಹೇಳಕ್ಕಿಲ್ಲ ಮಾತಾಡ್ಬೋದಾ ಮೊದಲಿಗೆ ನಮ್ಮ ಮಾತು ಬಂದು ಬೆಲೆ ಕೊಟ್ಟು ಬಂದಂತ ಕಡಯಮ್ಮಿಗೆ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಜೊತೆಗೆ ಧನ್ಯವಾದ ಎಲೆಕ್ಷನ್ ಬಂತು 3ರಲ್ಲಿ ಮತ್ತೊಬ್ಬನಾಗ ನಾನು ಬಂದೆ ಇವತ್ತು ವೋಟ್ ಕೇಳಿದೆ ನೀವು ಬೇಜಾರು ಮಾಡ್ಕೋತೀರಿ ಎಲೆಕ್ಷನ್ ಟೈಮಲ್ಲೇ ಎಲ್ಲ ಬರೋದಲ್ವಾ ಅನ್ನೋ ಥರ ಹತ್ತತ್ರ ನಾನು ಅಕ್ಟೋಬರ್ ತಿಂಗಳಿಂದ ಎಲ್ಲ ಊರನ್ನು ಸುತ್ತಿದ್ದೀನಿ ಇದೇ ಥರ ಆನ್ಗೊಳಗೆ ಬಂದಿದ್ದೆ ಇಲ್ಲಿಗೆ ಬರೋಣ ಅಂದ್ಕೊಂಡು ಗುಡೆ ಹೊಸಳಿಗೆ ಹೋದೆ ಅಲ್ಲಿಂದ ಇಲ್ಲಿ ಬರೋದು ಕಾಲ 9:30 ಹೋಗಿತ್ತು ಕತ್ಲಾಗೈತೆ ನೀವೆಲ್ಲ ಮಲಗಿರ್ತೀರಿ ಅಂದ್ಬಿಟ್ಟು ಹೊಂಟೋಗಿದೆ ಇವತ್ತು ಈ ಬಾರಿ ಬರ್ತಾ ಇರುವಂಥ ವಿಧಾನಸಭಾ ಚುನಾವಣೆ ಕೆಆರ್ಪೇಟೆಯಲ್ಲಿ ನಾನು ಕೂಡ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕೆಲವರಿಗೆ ಅನುಮಾನ ಎಷ್ಟು ಕೋಟಿ ಇಟ್ಕೊಂಬಂದನು ಇವನು ರಾತ್ರಿ ಹೊತ್ತು ಬಂದನು ಬೆಳಗ್ಗೆ ಹೊತ್ತು ಬಂದನು ಹಂಚಕ್ಕೆ ಈ ಥರ ಅನುಮಾನ ಇಲ್ಲ ಕಂಡ್ರಾಗ ನೀವೇ ಕೊಟ್ಟರೆ ಒಂದು 50 ರೂಪಾಯಿನ 100 ರೂಪಾಯಿನ ತಗೋಯ್ತೀವಿ ನಮ್ಮತ್ತ ಒಂದು ಏನೂ ಇಲ್ಲ ಬಂದಿದ್ದೀವಿ ಪ್ರತಿ ಊರಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಕೇಳ್ತೀವಿ ಆ ಸಮಸ್ಯೆಗಳನ್ನ ಸರಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಬಿಟ್ಟಿರ್ತೀವಿ ಬಹುಶಃ ನಿಮ್ಮೂರಿಗೆ ಏನೇನು ಸಮಸ್ಯೆಗಳಿದ್ದಾವೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಬಾಯ್ಬಿಟ್ಟು ನೀವು ಹೇಳಬೇಕು ಸಮಸ್ಯೆಗೆ ಪರಿಹಾರ ಏನು ಅಂತ ನಾನು ಹೇಳ್ತೀನಿ ಯಾರು ಮಾತಾಡೋರು ಇದ್ರೆ ದೊಡ್ಡವರು ಅಥವಾ ತಿಳಿದವರು ಅಥವಾ ಗೊತ್ತಿರೋಂಥವ್ರು ದಯವಿಟ್ಟು ಮಾತಾಡಿ ಊರಿನ ಸಮಸ್ಯೆ ಬಗ್ಗೆ ಊರಿಗೆ ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬೋದು ಇಲ್ಲಿ ನೀವೇ ಮಾತಾಡಿ ಕನ್ನಡ ಮಾತಾಡಿ ಈಗ ನಿಮ್ಮ ಮಕ್ಕಳ ನಿಮ್ಮ ಮಾತು ಕೇಳಿಕ್ಕಿಲ್ಲ ಅದಕ್ಕೆ ಅವ್ರನ್ನ ಮಕ್ಕಳು ಅನ್ನೋದು ಹಂಗೆ ಮತ್ತೆ ಅವ್ರ ಹೆಟ್ಟಿ ಕೇಳ್ತಾರೆ ಅದಕ್ಕೆ ಅವ್ರನ್ನ ಹಿಡ್ತಿರೋದು ಈಗ ಊರಿನ ಸಮಸ್ಯೆಗಳ ಬಗ್ಗೆ ಹೇಳಿದ್ದೆ ನಿಮ್ಮ ಮಗನ ಬಗ್ಗೆ ನಿಮ್ಮ ಸೊಸೆ ಸಮಸ್ಯೆ ಬಗ್ಗೆ ಕೇಳಿಲ್ಲ ಈಗ ಅವ್ರೆ ತಪ್ಪದೇ ನಾವು ಮಕ್ಕಳಾಗಿದ್ದೀವಿ ಈಗ ನೀವು ಬೇಜಾರು ಮಾಡ್ಕೊಳ್ಳೋದು ಅವ್ರು ಮಾತಾಡಲ್ಲ ನಿಮ್ಮ ಮಗ ಅವ್ರ ಹೆಚ್ಚಿ ಮಾತು ಕೇಳ್ತಾರೆ ನೀವು ನಿಮ್ಮ ಮಗನಾಗಿದ್ದಾಗ ಯಾರು ಮಾತು ಕೇಳ್ತೀರಿ ಮೂಲ ಉತ್ಕೊಳ್ಳಕ್ಕೆ ಅವಾಗ ಈಗ ಹಂಗ ಬಾರ ಕುತ್ಕೊಳ್ಳಿ ಪಕ್ಕೆ ತಗೊಳಕ್ ನಾನು ಊರಿನ ಸಮಸ್ಯೆ ಬಗ್ಗೆ ಕೇಳಿದೆ ಆಯ್ತಾಯ್ತು ಇವತ್ತು ನಾನೇ ಬಾಯ್ಬಿಟ್ಟು ಕೇಳ್ತೀನಿ ಇಷ್ಟು ಸಮಸ್ಯೆಗಳಿದ್ದಾವೆ ಇಲ್ವಾ ಅಂತ ಈ ಊರಿಗೆ
ರೋಡ್ ಗಳಿದೆಯಾ? ಸಿಮೆಂಟ್ ರೋಡ್ ಆಗಿದೆ. ಚರಂಡಿ ಐತಾ? ಚರಂಡಿ ಎಲ್ಲ ಮುಚ್ಚೋಗವೆ. ರೋಡ್ ರೋಡ್ ಎಲ್ಲ ಕಿತ್ತೋಗ್ಯಾವೆ. ಮತ್ತೆ ಭಯ ಐತಾವೆ ಅಂತಿದ್ದಲ್ಲಿ ಅಣ್ಣ. ಇದು ಎಷ್ಟು ವರ್ಷ ಐತೆ ಆಕ್ಸಿ? ಮೂರು ವರ್ಷ. ಒಳ್ಳೆ ನಾಲ್ಗೆ ತರ ಸೌದ ಹೋಗೈತೆ. ರಸ್ತೆ ಐತೆ ಅಂಗ್ರೆ ಕಿತ್ತೋಗಕ್ ಬಂದೈತೆ. ನೀವೇ ಮಾಡಿಸ್ಕೊಂಡಿರೋದು. ಚರಂಡಿ ಇಲ್ಲ. ಊರಲ್ಲೊಂದು ಸ್ಕೂಲ್ ಮನೆ ಐತೆ. ಮಕ್ಕಳಿಲ್ಲ. ಮಕ್ಕಳು ಕಮ್ಮಿ ಅವ್ರ. ಮಕ್ಕಳು ಕಮ್ಮಿ. ಬಸ್ಸು ಬಸ್ ಬರ್ತದೆ. ಎರಡು ಟೈಮ್ ಬರುತ್ತೆ. ಎರಡು ಟೈಮ್ ಬರ್ತದೆ. ಹಾಲನ್ ಡೈರಿ? ಡೈರಿ ಇದೆ. ಸೊಸೈಟಿ? ಸೊಸೈಟಿ ಇಲ್ಲ. ಇಲ್ಲ. ಅಕ್ಕಿ ತರಕ್ಕೆ ಹೋಗ್ತೀರಿ? ಅಕ್ಕಿ ತರಕ್ಕೆ ಇದೆ. ಸೊಸೈಟಿ ಇದೆ. ಅದೇ ಸೊಸೈಟಿ. ಸೊಸೈಟಿ ಅಂದ್ರೆ ಸಪ್ರೇಟ್ ಇದಿಲ್ಲ. ನ್ಯಾಯ ಬೆಲೆ ಅಂಗಡಿ ಸೊಸೈಟಿ. ನ್ಯಾಯ ಬೆಲೆ ಅಂಗಡಿ ಸಪ್ರೇಟ್ ಇಲ್ಲ. ಎಲ್ಲ ಅಂತ ಮಾಡಿ. ಮನೆ ಮನೆ ಬಾಗಿಲಿಗೆ ಕುಡಿಯೋ ನೀರು? ಕುಡಿಯೋ ನೀರು ಇದೆ. ಬೀದಿ ದೀಪದ ವ್ಯವಸ್ಥೆ? ಮೀಟರ್ ಬೇರೆ ಆಗ್ತಾ ಇದೀರಿ ಈಗ? ಆಗ್ತಾವ್ರೆ. ಆಗ್ತಾ ಇದ್ದೀರಿ ಅಲ್ಲ, ನಾನು ಬಂದಿಲ್ಲ. ಆಗ್ತಾವ್ರೆ. ಬೀದಿ ದೀಪದ ವ್ಯವಸ್ಥೆ? ಬೀದಿ ದೀಪದ ವ್ಯವಸ್ಥೆ ಚೆನ್ನಾಗಿದೆ. ಹಂಗಾರೆ ಊರಿಗೆ ಬೇಕಾದ್ರೆ ಚರಂಡಿ ಒಂದೇ? ಚರಂಡಿ ಒಂದು. ಆಯ್ತು. ಅವಮ್ಮಗೆ ಆಸ್ಪತ್ರೆ ಎಲ್ಲ ಆಸ್ಪತ್ರೆನೂ ಬೇಕು ಒಂದು. ಮೈ ಕೊಟ್ರೆ ಓಡ್ತಾರ ಹಂಗೆ. ಬೇಕು ಆರೋಗ್ಯ ಜನ ಯಾವುದೋ ಕರ್ನಾಟಕ ಬೇಕು. ಕಟ್ಪಟ್ಟಿ ಯಾಕೆ ಬಂದಿರಿ ಇವತ್ತು? ಯಾಕೆ ಬಂದು ಇಲ್ಲಿ ಸೇರಿಸಿದೀನಿ ಜನನ ಅಂತಂದ್ರೆ, ಪ್ರತಿ ಊರಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇದೀವಿ. ನೀವು ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೆ ಈ ಜನ್ಮಕ್ಕೆ ಊರು ತರಕ್ಕಿಲ್ಲ. ನೀನ್ ಅಲ್ಲೇ ಕುತ್ಕೋ, ಮನೆ ಬರ್ತದೆ ಇವಾಗ್ಲೇ. ನೀನೇನ್ ಹೇಳ್ರಿ? ನಿಂಗೆ ಬಾಯಿ ಬಿಟ್ಟು ಮಾತಾಡಿ ಅಂದ್ರೆ ಒಬ್ರು ಮಾತಾಡೋನ್ರಿ. ಸಮಸ್ಯೆಗಳ ಬಗ್ಗೆ ಹೇಳಿ ಅಂದ್ರೆ ಒಬ್ರು ಹೇಳೋನ್ರಿ. ಹಾ, ನನಗೂ ಕೇಳಿ ಕೇಳಿ ಸಾಕಾಯ್ತು. ಹೋಗೋದಾಗ ಮನೆ ಮನೆ ಇಲ್ದೇ ಮನೆ ಕೊಟ್ರಪ್ಪ. ಮನೆ ಓಟ್ ಹಾಕಿ ಮನೆ ಇದ್ ಮಾಡೋರು. ಮನೆ ಇಲ್ವಲ್ಲ, ಏನು ಓಟ್ ಹಾಕಿ ಏನ ಇದ್ ಮಾಡೋ? ಕಿರಣಿ ಬಾಚಕ್ಕ ಗತಿ ಇಲ್ಲ. ನೀರಿಗೆ ಒಪ್ಪತ್ತಿಲ್ಲ, ಒಪ್ಪತ್ತಿಲ್ಲ. ಬಿಡ್ ಬಂದ್ಬಿಡ್ ಕೇಳೋಣ. ಆಯ್ತು ಬಿಡು. ಇಲ್ಲ, ಇದು ಹೆಂಗೈತೆ ಅಂದ್ರೆ, ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನ್ಗೆ ಹುಷಾರು ಮಾಡ್ಬಿಟ್ಟು ದುಡ್ಡು ಕೇಳು. ಅದಕ್ಕೆ ಗೆದ್ದಾದ್ಮೇಲೆ ಯಾರು ಅಲ್ಲ ನಾನು ಬರೀಕಿಲ್ಲ. ಹಂಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ಗೆಲ್ಲೋಕು ಮೊದಲೇ ಊರಿನ ಸಮಸ್ಯೆಗಳ ಬಗ್ಗೆ ತಿಳಿಬೇಕು ಅಂತ ಬಂದಿದ್ದೀನಿ. ಅಪ್ಪ, ನಮ್ ಧರ್ಮ ನಾವ್ ಯಾರಿಗೆ ಹಾಕ್ಬೇಕು ನಂಗೆ ಗೊತ್ತಿಲ್ಲ. ನಾನು ನಾನು ಅಲ್ಲಿ ಒಂದ್ ಪಾಂಪ್ಲೇಟ್ ಹೊಡ್ಸ್ಕೊಂಡ್ಬಂದೆ, ಒಂದ್ ರೂಪಾಯಿ ಖರ್ಚು ಮಾಡಿ ಅಮ್ಮ ಬಾಳೆಹಣ್ಣು ಸುತ್ಕೊ ಹೋಯ್ತಾಳೆ. ಏನ್ ಮಾಡೋದು ನೋಡಿ, ಬಾಳೆಹಣ್ಣು ಸುತ್ಕೊ ಹೋಯ್ತಾ ಅಲ್ಲಿ. ಅಯ್ಯೋ, ನನಗೆ ಹತ್ತತ್ರ 250 ಊರು ತಿರುಗಿದ್ದೀನಿ. ಜಿಗುಪ್ಸೆ ಬರಸ್ತದಿರಪ್ಪ ಇವತ್ತು. ಇಲ್ಲಿ ಎಮೆ ಹೋಗಿ ಒಳಗೆ ರೋಡ್ ಬೇಕು. ಎಲ್ಲಿಗೆ? ಮಳ್ಳರ್ ಬಿಡಕ್ಕಲ್ಲ.
ರೋಡ್ ಏನ್ ಮಜ್ ಬಾಳಿಗೆಲ್ಲ ಕೊಡ ಲೆಟರ್ ಅದು ಅಗ್ರಿಮೆಂಟ್ ಪತ್ರ ಪ್ರತಿ ಊರಿಗೂ ಹೋಗಿ ಊರಿನ ಸಮಸ್ಯೆಗಳು ಕೇಳಿ ಒಂದು ಅಗ್ರಿಮೆಂಟ್ ಪತ್ರ ಬರೆದು ಎಷ್ಟು ವರ್ಷದಲ್ಲಿ ಕೆಲಸ ಕರೆ ಮಾಡ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನ ಮಾಡ್ಕೊಡ್ತಿದೀವಿ ನಿಮ್ಗಳಿಗೆ ಇನ್ನೂ ಬಾಯಿ ಬಿಟ್ಟು ಹೇಳಕ್ಕಾಗಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ ನಾನು ಹೋಗ್ತೀನಿ ಕರೆದ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಒಂದು 500 ರೂಪಾಯಿನ 200 ರೂಪಾಯಿನ ಕೊಡ್ತಾರೆ ಒಂದು ಓಟ್ ಹಾಕ್ಸ್ಕತಾರೆ ಅವ್ರು ಚೆನ್ನಾಗಿ ಇರ್ತಾರೆ ನೀವು ಹಿಂಗೆ ಇರ್ತೀರಿ ಇರಿ ಏನು ಮಾಡೋಕ್ಕಾಗಿಲ್ಲ ಉದ್ದೇಶ ತಿಳ್ಕೊಳ್ತಿಲ್ವಲ್ಲ ನೀವು ಒಂಚೂರು ಬಿಡಿಸಲ್ತೀನಿ ಕೇಳಿವಲ್ಲ ಆಯ್ತು ಹೇಳ್ತೀನಿ ಹೇಳ್ತೀನಿ ಆಯ್ತು ಓದ್ ಮುಗಿಸ್ಕೊಂಡು ಬೆಂಗಳೂರಿಗೆ 2017ರಲ್ಲಿ ಒಂದು ಟಿವಿ ಚಾನಲ್ಗೆ ಅಂತ ಕೆಲಸ ಸೇರ್ಕೊಂತೀನಿ ಈಗ ನಂದೇ ಒಂದು ಚಿಕ್ಕದಾದಂತ ಒಂದು ಯೂಟ್ಯೂಬ್ ಚಾನಲ್ ಕಟ್ಕೊಂಡಿದ್ದೀನಿ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಮೊಬೈಲಲ್ಲಿ ಚಂದನ್ ಗೌಡ ಅಂತ ಹೊಡೆದ್ರೆ ವಿಡಿಯೋಗಳು ಬರ್ತವೆ ಕೆಆರ್ಪೇಡೆ ತಾಲೂಕಿನ ಹತ್ತತ್ರ 250 ಹಳ್ಳಿಗಳಿಗೆ ಇದೇ ತರ ಹೋಗಿ ಜನರನ್ನ ಸೇರಿಸಿ ಪ್ರತಿ ಊರಲ್ಲಿರುವಂತ ಸಮಸ್ಯೆಗಳನ್ನ ಅವ್ರ ಕೈಗೊಂದು ಮೈಕ್ ಕೊಟ್ಟು ಕೇಳ್ತಾ ಇದೀವಿ ಯಾಕಂದ್ರೆ ನಿಮ್ಮ ಹತ್ರ ಓಟ್ ಕೇಳಕ್ ಬರುವಂತವ್ರೆಲ್ಲ ಹೇಳೋದು ಇಷ್ಟೇ ನಂಗೆ ಒಂದು ಆಶೀರ್ವಾದ ಮಾಡಿ ಗೆಲ್ಸಿ ಗೆದ್ಮೇಲೆ ಬಂದು ಕೆಲಸ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮೂರಲ್ಲ ನಮ್ಮೂರಿಗೂ ಏನೂ ಆಗಿಲ್ಲ ಗೆದ್ಮೇಲೆ ಯಾರು ಬಂದಿಲ್ಲ ಅದಕ್ಕೆ ನಾನು ಈ ಸಲ ಚುನಾವಣೆ ನಿಂತಿದ್ದೀನಿ ಸಾಧ್ಯ ಆದರೆ ಸಮಸ್ಯೆಗಳೇ ಮೊದಲು ಕೊಡಿ ನನಗೆ ಪತ್ರದಲ್ಲಿ ಬರೀತೀನಿ ಕನಿಷ್ಠ 2-3 ಸಮಸ್ಯೆಗಳನ್ನ 2 ವರ್ಷ ನಾನು ಮಾಡ್ಕೊಂಡಿಲ್ಲ ಅಂತ ಅಧಿಕಾರದಿಂದ ನಾನೇ ಕೆಳಗೆ ಕೇಳಿದ್ದೀನಿ ಅಂತ ಬರ್ದಿದ್ದೀನಿ ಇನ್ನು ನಂಬಿಕೆ ಇಲ್ಲ ಇನ್ನು ಏನು ಮಾಡೋಕ್ಕಿಲ್ಲ ಒಂದು ಕೆಲಸ ಮಾಡಿ ಕ್ರಮ ಸಂಖ್ಯೆ 8 ನಂದು ಕಬ್ಬೆಳೆದಿರ ರೈತನ ಗುರುತು ಒಂದು ಓಟ ಗೆಲ್ಸಿ ನಾನು ಗೆದ್ಮೇಲೆ ಬಂದು ಕೆಲಸ ಕರೆ ಮಾಡ್ತೀನಿ ಹಂಗೆ ಹೇಳ್ಬೇಕು ಏನು ಮಾಡೋಕ್ಕಿಲ್ಲ ನಾನು ಮಂಡ್ ಬಿದ್ದಿದ್ದೀನಿ ಅಂಕ ಮುಂದೆ ಮನೆಯಿಂದ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ನೀವು ಹಿಂಗೆ ಮಂಡ್ ಬಿದ್ದಿದ್ದೀರಿ ನಂಗೆ ಹೆಂಗೆ ಗೊತ್ತಿತ್ತು ಅಯ್ಯಪ್ಪ ಬಾಯಿ ಬಿಟ್ಟು ಹೇಳಲ್ರಿ ಒಬ್ರುವೆ ಸಮಸ್ಯೆಗಳ ಬಗ್ಗೆನೆ ಮಾತಾಡಲ್ರಿ ಯಾಕೆ ಬಂದಿದ್ದೀನಿ ಅಂತಲೂ ಕೇಳಿಕ್ಕಿಲ್ಲ ನಿಮ್ಮ ರಾಜಕಾರಣಿಗಳು ನಿಮ್ಮನ್ನು ಬಳಸ್ಕೊಂಡ್ರೆ ಹಿಂಗೆ ಏ ನಮ್ಮ ಜನ ಮೂಕರು ಮಾತಾಡಿಕ್ಕಿಲ್ಲ ತಕ್ಕ ಒಂದು 500 ಮಾಡ್ಕೊ ನಡಿ ಓಟ್ ಹಾಕ್ಸ್ಕೋ ಇನ್ನೇನು ಹೇಳೋದು ಬಿಡಿಸಿ 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 ಕೇಳ್ತಾ ಇದ್ರು ಬಾಯಿ ಬಿಡ್ತಲ್ಲ ಅಣ್ಣ ನೀನಾರ ಮಾತಾಡೋಣ ಬೈಕಲ್ಲಿ ಕೂತಿರೋರು ನೋಡು ನೀನು ಮಾತಾಡಿಕ್ಕಿಲ್ಲ ವಿದ್ಯಾವಂತ ಒಬ್ಬ ಇನ್ ಇವರಂತೂ ಮಾತಾಡಲ್ಲ ಅಳಿಮಯ್ಯನ ಪಾಪ ಬಿಡಿ ಆಯ್ತು ಸರಿ ಹಂಗಾರೆ ಧನ್ಯವಾದ ನಿಮ್ಗೆಲ್ಲ ಒಂದು ಅಗ್ರಿಮೆಂಟ್ ಪತ್ರ ಉಳಿಸ್ಕೊಟ್ರಿ ಥ್ಯಾಂಕ್ ಯು ಕಾಲ ಬದಲಾಗಿಲ್ಲ ಕಾಲ ಕರೆಕ್ಟ್ ಆಗೈತೆ ನೀವು ಬದಲಾಯ್ತಿಲ್ಲ ಥ್ಯಾಂಕ್ ಯು ನಿಮ್ಗೆಲ್ಲ ಕ್ರಮ ಸಂಖ್ಯೆ 8 ಕಬ್ಬೆಳ್ದಿರ್ತಕ್ಕಂಥ ರೈತನ ಗುರುತು ನಂಬಿಕೆ ಬಂದರೆ ಒಂದು ಓಟ ಹಾಕಿ ನಾವಿದ್ದೀವಿ ಪ್ರತಿ ಗ್ರಾಮಕ್ಕೂ ಹೋಗಿ ಬೇಡಿಕೆಗಳನ್ನು ಕೇಳಿ ಒಂದು ಅಗ್ರಿಮೆಂಟ್ ಪತ್ರ ಬರ್ಕೊಡ್ತಿದ್ದ ನೀವುಗಳು ಯಾರೋ ಮಾತಾಡ್ತಿಲ್ಲ ಏನು ಮಾಡೋದು ಅಕ್ಕ ನೀ ನಮ್ಮ ರಾಮಣ್ಣ ಮಗಳಲ್ವಾ ನಮ್ಮೂರು ನೋಡಿ ನಾನು ಗುರ್ತಿರ್ದೆ ನಿಮ್ಮ ಓನ ಬಂಗಾರೆ ಏ ಬವ್ವ ಇರ್ಲಿ ಏನು ಮಾಡೋಕ್ಕಿಲ್ಲ ಕಟ್ ನಾನು ಏನು ಮಗಳು ಮಗಳ ಯಾವರು ಕೊಡ್ರಳ್ಳಿ ಬೆಳೆ ಬೆಳಗುಳ ಪಂಚಾಯತ್ ತಲಕ್ ಬರ್ತದೆ ಹೂವನವ ಅಪ್ಪನ ಜೊತೆ ಬಂದ್ಬಿಡ್ರಿ ಇಲ್ಲಿಗೆ ಬಿಸಿಲು ಬಿಸಿಲು ಬರ್ತೈತೆ ಬಂದಿರ ನಿಂಗೆ ಎಷ್ಟು ತಿಂಗಳು ಮಗಳಿಗೆ ಒಂದು ವರ್ಷದ ಮೇಲೆ ಅಗ್ರಿಮೆಂಟ್ ಅಲ್ಲಿ ಇಲ್ಲ ಮಂಜ ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ಒಂದ್ಸಲ ಓದಿಸಿ ಯಾರ ಕೆಲರಲ್ಲಿ ಒಪ್ಪಿಗೆ ಪತ್ರ ಸನ್ 2023 ಇಸವಿಯ ಏಪ್ರಿಲ್ ಮಹೇ ತಾರೀಕು 23ರಂದು ಕೆಆರ್ಪೇಟೆ ತಾಲೂಕಿನ ಶೀಳನೇರಿ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದ ವಾಸವಾಗಿರುವ ಶ್ರೀ ಕುಮಾರ್ ಅವರ ಮಗ ಚಂದನ್ ಗೌಡಕ್ಕೆ ಆದ ನಾನು ಬರೆದುಕೊಳ್ಳುತ್ತಿರುವ ಒಪ್ಪಿಗೆ ಪತ್ರ ಕ್ರಮವೇನೆಂದರೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕಡಯಮ್ಗೆ ಗ್ರಾಮಸ್ಥರುಗಳಿಗೆ ನಾನು ಈ ಮೇಲೆ ಉಲ್ಲೇಖಿಸಿದ ಗ್ರಾಮಕ್ಕೆ ಮತ ಕೇಳಲು ತೆರಳಿದಾಗ ಈ ಸಮಸ್ಯೆಗಳನ್ನು ಈ ಕೆಳಕಂಡಂತೆ ಕಂಡು ಬಂದವು
ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡುವುದೇನೆಂದರೆ ನಾನು 2023 ಕೆಆರ್ಪೇಟೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲನಾದರೆ ಜನರು ತಿಳಿಸಿರುವ ಇಷ್ಟು ಸಮಸ್ಯೆಗಳಲ್ಲಿ ಕನಿಷ್ಠ 2-3 ಪ್ರಮುಖ ಸಮಸ್ಯೆಗಳನ್ನು ಗ್ರಾಮಸ್ಥರೊಟ್ಟಿಗೆ ನಿಂತು ಪರಿಹರಿಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ಪತ್ರದ ಮೂಲಕ ಬರೆದುಕೊಂಡಿದ್ದೇನೆ. ಒಂದು ವೇಳೆ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿ ಮುಂದೆ ಈ ಕೆಳಗಿನ ಸಮಸ್ಯೆಗಳನ್ನು ಹಾಗೂ ಕುಂದುಕೊರತೆಗಳಿಗೆ ಕನಿಷ್ಠ 2 ಒಳಗೆ ಸ್ಪಂದಿಸದೇ ಇದ್ದಲ್ಲಿ ಜನ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಆಗ ಸ್ವತಃ ನಾನೇ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಈ ಮೂಲಕ ತಿಳಿಸುತ್ತೇನೆ. ಗ್ರಾಮದ ಸಮಸ್ಯೆಗಳು ನನ್ನ ಗುರಿ ಮತ್ತು ಉದ್ದೇಶ ಕ್ಷೇತ್ರದ ಅಭಿವೃದ್ಧಿಯಾಗಿದ್ದು ಜನರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ನಾಮಕಾವಸ್ಥೆಯಲ್ಲಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡುವ ಬದಲು ಆಯಾ ಗ್ರಾಮದ ಬೇಡಿಕೆಗಳನ್ನು ಪೂರೈಸದೆ ನನ್ನ ಗುರಿಯಾಗಿದೆ. ಈ ಪಾರದರ್ಶಕ ಹಾಗೂ ನೈತಿಕ ಉದ್ದೇಶಕ್ಕೆ ನನ್ನ ನೆಲದ ಕಾನೂನು ಸಮಿತಿ ನೀಡುತ್ತೇನೆ ಎಂಬ ವಿಶ್ವಾಸದಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಕೇಳಿಸ್ಕೊಂಡ್ರ ನಿಮ್ಮ ಹತ್ರ ಓಟ್ ಕೇಳಕ್ ಬರ್ರ ಏನ್ ಹೇಳ್ತಾರೆ? ಒಂದ್ ಓಟ್ ಹಾಕಿ ಗೆಲ್ಸಿ ಗೆದ್ಮೇಲೆ ಬಂದು ನನ್ ಕೆಲಸ ಕಾರ್ಯ ಮಾಡ್ತೀನಿ, ಹಂಗೆ ಹಿಂಗೆ ನಿಮ್ಮನ್ನ ನಮ್ಮ ಮನೆಯವ್ರಾಗ ನೋಡ್ಕೋತೀನಿ, ಅಕ್ಕ ತಂಗಿರು ಅಂತೀನಿ, ಅಣ್ಣ ತಂದಿರು ಅಂತೀನಿ, ಓಟ್ ಹಾಕಿ ಗೆಲ್ಸಿ ಅಂತಾರೆ. ಆ ಪತ್ರದಲ್ಲಿ ನಾನೇನ್ ಬರೆದಿದ್ದೀನಿ, ಗೆಲ್ಲೋದಕ್ಕೆ ಮೊದಲೇ ಊರಿನ ಬೇಡಿಕೆಗಳೇನವೆ ಸಮಸ್ಯೆಗಳೇನವೆ ಹೇಳಿ ಅವನ ಪತ್ರದ ಮೂಲಕ ಬರ್ಕೊಬಿಟ್ಟು ಹೋಗ್ತೀನಿ. ನಂಬಿಕೆ ಬಂದ್ರೆ ಒಂದ್ ಓಟ್ ಹಾಕಿವ್ರ ಅಂತ ಹೇಳಿದೀನಿ. ಸಮಸ್ಯೆಗಳನ್ನ ನೀವು ಹೇಳಕ್ಕಿಲ್ಲ ಅಂತಂದ್ರೆ ಇನ್ನೇನ್ ಮಾಡನ್ ಗೆದ್ ಬಂದನ್ ಇಲ್ಲಿ? ಇನ್ನೇನ್ ಮಾಡೋಣ ಹೇಳಿದನು? ಒಂದ್ ನೆನ್ಪಿರ್ಲಿ, ಅಗ್ರಿಮೆಂಟ್ ಪತ್ರ ಬರ್ದಿರೋ ಉದ್ದೇಶ ನಾನು ನನ್ನ ಮನೆ ಉದ್ದಾರ ಮಾಡ್ಕೊಬೇಕು ಅಥವಾ ನಾನು ಉದ್ದಾರ ಆಗ್ಬೇಕು ಅಂತಲ್ಲ, ಜನ ನೀವು ಉದ್ದಾರ ಆಗ್ಬೇಕು ಅಂತ. ಒಬ್ಬನೇ ಒಬ್ಬ ರಾಜಕಾರಣಿ ನಿಮ್ಮ ಊರ ಹತ್ರ ಬರ್ತಾರಲ್ಲ ಅವ್ರನ್ನ ಹತ್ರ ಕೇಳಿ ನೋಡೋಣ, ಅಗ್ರಿಮೆಂಟ್ ಹಾಕೊಡೋ ಏನ್ ಕೆಲಸ ಮಾಡ್ತೀಯ ಅಂತ ಗೆದ್ಮೇಲೆ ಅಂತ ತಿರುಗಿ ನೋಡಿಕ್ಕಿಲ್ಲ. ಗಡಿಕೆ ಯಾರೋ ಒಬ್ಬ ಬಂದ್ರೆ ಅದನ್ನ ನೀವು ಬಳಸ್ಕೊಳ್ಳೋದು ಇಲ್ಲ. ನಾನು ಇನ್ನೇನ್ ಮಾಡೋದು, ಓದೋದ್ ಕಡೆ ಮಕ್ಕಳಾಡ್ಸ್ಕೊಂಡೋಯ್ತೀನಿ, ನೀವಂತೂ ಬದಲಾಗಲ್ಲ. ಏನು ಮುದ್ದಾಗಿರೋ ಮಕ್ಕಳು ಸಿಗ್ತಾ ಊರ್ಗೆ ಬಂದಾರುವೆ? 6-3 ಮಕ್ಕಳು ಎತ್ಕೊಂಡು ಎತ್ಕೊಂಡು ಆಟಾಡಿಸ್ಬಿಟ್ಟು ಅವರ ಅವರ ಪಾಪ ನೋಡ್ತವೆ. ಆಯ್ತು, ನಂಬಿಕೆ ಬಂದ್ರೆ ಕ್ರಮ ಸಂಖ್ಯೆ 8 ಗುರುತು, ಕಬ್ಬೆಳ್ದಿರ್ತಕ್ಕಂಥ ಒಬ್ಬ ರೈತನ ಗುರುತು ನನ್ನ ಚಿಹ್ನೆ. ಆದ್ರೆ ಒಂದು ಓಟ ಹಾಕಿ, ಇನ್ನೇನು ಇಲ್ಲ, ಊರಲ್ಲಿ ಏನಾದ್ರು ಮುಖ್ಯವಾದ ಸಮಸ್ಯೆಗಳು ಅಂತಿದ್ರೆ ಹೇಳಿ ಅವನ್ನ ಬರ್ಕೊಬಿಟ್ಟು ಹೋಗ್ತೀನಿ ಒಂದು ಪತ್ರದಲ್ಲಿ. ಹಿಡ್ಕೊಳಪ್ಪ, ಏನು ಸಮಸ್ಯೆ ಇಲ್ಲ, ಹಿಡ್ಕೊಳಪ್ಪ. ಅಣ್ಣ ತಗೊಳಣ, ಏನ್ ಎಷ್ಟೇ ಏನಿಟ್ಟಿದ್ದಣ? ಅದ್ವಿತ ಬಂಗಾರಿ ಚೌಕಿ ತಗೊಳ್ಳವಾ, ಚೌಕಿ. ಆಲ್ ದಿ ಬೆಸ್ಟ್ ಹೇಳು, ಥ್ಯಾಂಕ್ಸ್ ಕೊಡು. ಆಲ್ ದಿ ಬೆಸ್ಟ್ ಕೊಡು, ಥ್ಯಾಂಕ್ಸ್ ಕೊಡು. ಮುಗಿಲ ಸೆಕೆಂಡ್ ಕೊಡು, ಥ್ಯಾಂಕ್ಸ್ ಕೊಡುವಾ, ಸೆಕೆಂಡ್ ಕೊಡು, ಸೆಕೆಂಡ್ ಕೊಡಲ್ಲ. ಓ ಚಾಕಿ ಬೇಡ ಕಣವ, ಹೇಳಿ ಬಾ. ಥ್ಯಾಂಕ್ ಯು, ಬರ್ತೀವ್ರಮ್ಮ. ನೀರಿಲ್ವಾ ಚರಂಡಿ ಇಲ್ವಾ ಅಂತ ಕೇಳಿದ್ದು, ಮೂಲಭೂತ ಸೌಕರ್ಯಗಳು ನಿಮ್ಮನ್ನ ಕೇಳ್ತಾ ಇರೋದು. ದಯವಿಟ್ಟು ಊರಿಗೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ ಅಂದ್ರೆ ಪರವಾಗಿಲ್ಲ, ಒಂದು ಅಭಿವೃದ್ಧಿ ಹೊಂದಿದ ಹಳ್ಳಿ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬ್ ಕರ್ನಾಟಕ ನೋಡ್ತಾ ಇರುತ್ತೆ ಈ ಚಾನೆಲ್ನ. ಇಡೀ ನಿಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಒಂದು ಅಭಿವೃದ್ಧಿ ಆಗಿರೋ ಒಂದು ಗ್ರಾಮ ಅಂತ ಹೇಳಿ ಖುಷಿ. ಇಲ್ಲಿಂದ ಮಕ್ಕಳನ್ನ ಹೊರಗಡೆ ಕೊಟ್ಟಿದ್ದೀರಿ, ಹೊರಗಡೆ ತಂದಿದಿರಲ್ವಾ? ಹುಡುಗ ಊರಿಗೆ ಬಂದ್ರೆ ಮಾತಾಡಿದಿರ ನೀವು ಅಂತ ಅವಾಗ ಕಾಣಿಸ್ತದೆ. ಅಲ್ಲ ಅಕ್ಕ, ನಿಮ್ಗೆ ಪ್ರಶ್ನೆ ಮಾಡಕ್ಕೆ ಎದುರ್ಕೊತಾ ಇದ್ರ ಯಾಕ್ರಕ್ಕ? ಯಾರ ತಾನೇ ನಿಮಗೆ ಬಂದು ಸಮಸ್ಯೆ ಹೇಳಿ ಅಂತಾರೆ? ಯಾರು ಹೇಳ್ತಾರೆ ಹೇಳಿ? ಈಗ ಎಂಎಲ್ಎಗಳು ಹೋಗ್ತಾ ಇರ್ತಾರೆ, ಒಬ್ರು ಬಂದು ಒಬ್ಬ ಅಭ್ಯರ್ಥಿ, ನಾವಾಗ ಕರ್ನಾಟಕದಿಂದ ಮೂಲೆಯಿಂದ ಬಂದಿದ್ದೀವಿ, ನಮಗೂ ಮಂಡ್ಯಕ್ಕೆ ಸಂಬಂಧನೇ ಇಲ್ಲ. ನಾವು ಚಂದ ತುಂಬಾ ಇಲ್ಲಿ ಇಷ್ಟೊತ್ತು ಇವ್ರು ಮಾತಾಡಿದ್ರಲ್ಲ, ಇವ್ರು ಯಾರು ಗೊತ್ತಾ? ಗೊತ್ತಿರಿಕ್ಕಿಲ್ಲ. ಚಿಕ್ಕಮಗಳೂರಲ್ಲಿ ಆಸ್ಪತ್ರೆ ಐತೆ, ಡಾಕ್ಟ್ರು ಕೆಲಸ ಕರೆ ಬಿಟ್ಬಿಟ್ಟು ಬಂದವ್ರು. ಯಾಕೆ ಗೊತ್ತಾ? ಯಾವುದೋ ಹುಡುಗ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಯ್ತಾನೆ, ನಾವು ಬಂದು ನಿಂತ್ಕೊಳ್ಳೋಣ ಅಂತ. ಯಾರ ಪರವಾಗಿ? ಜನಗಳ ಪರವಾಗಿ. ನಿಮ್ಗಳಿಗೆ ಅರಿವಿಲ್ಲ, ಕೇಳೋ ತಾಳ್ಮೆ ಅಂತೂ ಇಲ್ವೇ ಇಲ್ಲ. ನಗ್ತೀರಿ ಅಂದ್ರೆ ಅಂದ್ರೆ ಬೈದ್ರು ನಗ್ತೀರಿ, ಒಗ್ಳೂರು ನಗ್ತೀರಿ, ಏನಂದ್ರು ನಗ್ತೀರಿ. ಜನ ಏನ್ ಮಾಡೋದು ನೋಡಿ, ಏನು ಇಲ್ಲ ಕಣ, ಹೋಗುವ ತೆಗೆ ಅಂತಿ. ಈಗ ನೀನ್ ಹಾಕೋ ಓಟಿಂದ ಏನ್ ಪ್ರಯೋಜನ ನಿನಗೆ ಗೊತ್ತಾ? ಗೊತ್ತಜ್ಜೆ, ಏನ್ ಲಾಭ ಹೇಳು? ಏನು ಲಾಭ ಇಲ್ಲ ಹೋಗತ್ತೆ. ನನ್ಗೆ ಇದನ್ನ ಯಾರು ನೋಡ್ತೀರಿ ವಿಡಿಯೋ? ಹೊರಗಡೆ ಕುತ್ಕೊಂಡ್ ಜನ ಫಸ್ಟ್ ಇನ್ನೊಂದ್ ಊರ್ಗೆ ಹೋಗಿ ಜನಗಳ ಹತ್ರ ಮಾತಾಡು, ಯಾಕೆ ಸಮಯ ಕಳೀತಿದೆ ಅಂತಾರೆ.
ಬರ್ತೀನಿ ಆಯ್ತು ಬರ್ತೀನಿ ಧನ್ಯವಾದ ನಿಮ್ಗೆಲ್ಲ ಇನ್ನೇನಣ್ಣ ಹಂಗೇನೋ ಜನ ಟೈಮ್ ಮೇಕಪ್ ವೇಸ್ಟ್ ಮಾಡ್ತೀವಿ ಇನ್ನೊಂದ್ರಿಗೆ ಹೋಗಿ ಜನಗಳ ಹತ್ರ ಕೇಳೋ ಸಮಸ್ಯೆಗಳನ್ನಂತ ಇನ್ನ ನೀವು ಈ ಜನ್ಮಕ್ಕಂತೂ ಮಾತಾಡಿಕಲ್ಲ ಬಿಡಿ ಬರ್ತೀನಿ ಆಯ್ತು ಧನ್ಯವಾದ